ಏಳೆಯಲ್ಲಿ ಅನರ್ಥ. ಇಬ್ಬರು ನೆರೆಹೊರೆಯವರಿಗೆಲ್ಲ ಸ್ನೇಹ ವಿಶ್ವಾಸಗಳನ್ನು ಕಲಿಸುತ್ತಿದ್ದು ಈಗ ನೀವೇ ಹೀಗೆ ಯುದ್ಧಕ್ಕೆ ತೊಡಗಿದಿರಿ. ಅದೇಗೆ ಇಲ್ಲ ಬುದ್ಧಿ, ನಾನಲ್ಲ ನಂಗದೆ ಮೇಗಿದ ತನಗದೆ ಮೇಗೆ ನೀರು ಬರ್ಲಿಕ್ಕಾಗ್ದು ಅಂತ ಕೊಂಡಾನೆ ತಡಗದ ಬುದ್ಧಿ. ಬುದ್ಧಿ ನನಗೆ ಬೇರೆ ಗತಿ ಇಲ್ಲ, ಅದಕ್ಕೆ ನಾನು ಜಾವಳಿವರೆಗೆ ಬರ್ಬೇಕಾಯ್ತು. ಕೊಂಡ ಬುದ್ಧಿ ಕೊಂಡ ನನ್ನ ಮೈಬೇಡಿ ಬುದ್ಧಿ, ತಲತಲಾದರಿಂದ ಬಂದ ಹಾಗೆ ತನಗದೆ ಮೇಗಿದ ನನಗದಿಗೂ ನೀರು ಬರ್ಲಿಕ್ಕೆ ಕೊಂಡ ನನ್ನ ಒಪ್ಪಿಸ್ಬಿಡಿ ಬುದ್ಧಿ. ಮಹಾಸ್ವಾಮಿಯವರು ಪರಾಮರ್ಶಿಸಿದರು. ಮಹಾರಾಜಾಜ್ಞೆಯನ್ನು ಶಿರಸಾವಹಿಸಿ ನಡೆಯಲು ಸಿದ್ಧನಾಗಿರುವೆನು. ನಿಮ್ಮ ಪ್ರಾರ್ಥನೆ
ಪ್ರಾರ್ಥನೆಯಂತೆ ಈ ಕರ್ಪೂರವಳ್ಳಿಯ ಗ್ರಾಮಕ್ಕೆ ನೀವು ಮೌಲ್ಯ ಬಿಟ್ಟು ಪಡೆದ ಸರ್ವಸ್ವಾಮಿಯು ಗೌಡ ಎಂಬ ಅಧಿಕಾರಿಯು ಏಕಕಾಲದಲ್ಲಿ ಆಗಿರಲಾಗಿದೆ. ಕಾರಣ ಹಾಗೆ ಬಾವುಕೊಂಡ ಧನಿಯು ಮಾತ್ರವಾಗಿದ್ದರೆ ಈ ಊರ ಕರದ ಹಣದಲ್ಲಿ ಆಗಬೇಕಾದ ವೆಚ್ಚಗಳು ರಾಜಾಯ ಭಾಗವಲ್ಲದೆ ಮಿಕ್ಕಿನದಷ್ಟು ನಿಮಗೆ ಸಲ್ಲುವವು. ಆಗ ನೀವು ರಾಜಕೀಯವಾದ ಬಂದುಕಗಳಿಗೆ ದೂರರಾದ ಸುಗಣ್ಯ ಪ್ರಜೆಯಾಗಿರಬಹುದು. ಆ ನಂತರದಲ್ಲಿ ನಮ್ಮನ್ನಾಡುವ ಮಹಾಸ್ವಾಮಿಯವರು ಈ ಗ್ರಾಮದ ಗೌಡಿಗೆ ತಕ್ಕವರನ್ನಾಗಿ ನಿಯೋಜಿಸುವರು. ಹಾಗಾಗದಿದ್ದರೆ ನೀವೇ ಈ ಕರ್ಪೂರವಳ್ಳಿಯ ಗೌಡರು ಮಾತ್ರವಾಗಿರಬಹುದು. ಆಗಳಿಗೆ ಬೆಲೆ ಇಟ್ಟು ಪಡೆದ ಸ್ವಾಮ್ಯದ ಹಕ್ಕುಗಳನ್ನೆಲ್ಲ ನೀಗಿಬಿಟ್ಟು ನೀವು ಇತರ ಸಾಮಾನ್ಯ ಗೌಡಂದಿರಂತೆ ಮಹಾಸ್ವಾಮಿಯವರ ಹೊಸ ನಿಯಮಗಳಿಗೆ ಒಳಪಡುವಿರಿ. ತನ್ನ ಸಂಸಾರ ನಿರ್ವಹಣೆಗೆ ಸಾಕಾಗುವುದೆಂದು ಪ್ರಭುತ್ವದವರು ನಿರ್ಣಯಿಸುವಷ್ಟನ್ನು ಮಾತ್ರ ಮುಗಿಸಿಕೊಂಡು ಉಳಿದ ಹೊನ್ನು ಕುದಿರು ಗದ್ದೆ ತೋಟ ಮುಂತಾದವನ್ನೆಲ್ಲ ಪ್ರತಿಯೊಬ್ಬ ಗೌಡನೂ ಅರಮನೆಗೆ ಒಪ್ಪಿಸಿಕೊಡಬೇಕು. ಮಸ್ತರು ಕಾಲ ದೇಶ ಸನ್ನಿವೇಶದ ವಿಷಯವಾಗಿ ಮಹಾಸ್ವಾಮಿಯವರ ಆಜ್ಞೆಯಂತೆ ಈ ಕಟ್ಟಳೆ ಮಾರ್ಪಡುವುದುಂಟು. ಈಗ ಸೂಚಿತವಾದಂತೆ ಎರಡರಲ್ಲಿ ಒಂದಾಗಬೇಕು. ಈ ಊರ ಸರ್ವಸ್ವಾಮಿತ್ವದ ಐಶ್ವರ್ಯ ಸಂಪತ್ತಿಗಳನ್ನಾದರೂ ತೊರೆಯಬಲ್ಲದಂತಲ್ಲದೆ ಈ ಊರ ಗೌಡತನವನ್ನು ಬಿಡಲಾರನಾಗಿರುವೆನು. ಮನವಾಸೋ ದಿನವಾ ಶೀಲ
ತಾಯಿಯ ಬರಹಗಳನ್ನು ನನ್ನೊಡನೆ ಬರುವವರೊಬ್ಬೊಬ್ಬನಿಗೂ ನಾಲ್ಕು ನಾಲ್ಕು ಸಹಸ್ರಗಳನ್ನು ನಮ್ಮ ಒಟ್ಟಿನ ವೆಚ್ಚಕ್ಕೆ 20,000 ಮುಂಗಡವಾಗಿ ಕೊಟ್ಟು ಬಿಡಬೇಕು ನಿನಗೆ ಎಷ್ಟು ಹಣಗಳು ಬೇಕು ಕೊನೆಯ ಪಕ್ಷ 20 ಮಂದಿ ಈ ಪ್ರಯತ್ನವು ನಂಬಿಷ್ಟರಂತೆ ಪರಿಸಿದ್ದಾರೆ ನನ್ನ ಭಾಗದ ಹಣವನ್ನಷ್ಟು ನಿಮಗೆ ಸಲ್ಲಿಸುವೆನು ಅದಕ್ಕೆ ತಪ್ಪಿದರೆ ನೀವು ನನ್ನ ತಲೆಯನ್ನು ತೆಗೆಯಿಸಬಹುದು ನೀನು ಹಿಂದಿರುಗಿ ಬರುವುದೊಂದಾದರೆ ನನ್ನ ಹೆಂಡತಿ ಮಕ್ಕಳನ್ನು ಆಧಾರವಾಗಿರಿಸಿಕೊಳ್ಳುವೆನು ಅದು ಸ್ವಲ್ಪ ಉತ್ತಮ ತರಬಹುದು ಆದರೆ ನನ್ನ ಹೆಂಡತಿಯು ಸುಂದರಿ ಆರೊಳನೆ ಮಾತನಾಡುತ್ತಿರುವ ಎಂಬುದನ್ನು ಜ್ಞಾಪಿಸಿಕೊಳ್ಳುತ್ತಿರೋ ಅದರ ಸ್ವಾಮಿ ಭಕ್ತಿಯನ್ನು ಆಧರಿಸಿಕೊಳ್ಳಬೇಕೆಂಬುದು ರೋಮಕ ಸನ್ಯಾಸಿಯ ಗಾದೆ ಆಗಬಹುದು ಆದರೆ ನಾಯ ಹೆಂಡತಿಯು ನಿಮ್ಮ ಕಣ್ಣಿಗೆ ಮಾನವಿಯಾಗಲಿ ಮೇಲಸಿಲ್ಲದೆ ನೀನೇನು ಕೊಡುವೆ ಹಣವಿಲ್ಲದೆ ಈಗಲನ್ನು ಬಂದರೆ ನಾಳೆ ನಿನ್ನ ಪ್ರಯತ್ನ ಕೈಗೊಳ್ಳುವುದು ಅನುಕೂಲವಾದರೆ ಒಂದು ತಿಂಗಳೊಳಗಾಗಿ ಅನುಕೂಲವಾದರೆ ನಾವು ಕೊಲ್ಲಬೇಕಾಗಿರುವುದೊಂದು ಗುರಿಯನ್ನಲ್ಲ ನಮ್ಮ ಅಂತಹ ವೀರಮಲ್ಲನನ್ನು ಆದರೆ ಹಾಗೆ ಒಂದು ಮೈಸೂರ ದೇಶದ ಮಹಾರಾಜನು ಆಗಿರುತ್ತ ವಿಜಯಪುರದ ಅಷ್ಟೂ ಸೈನ್ಯವನ್ನು ಕಷ್ಟವಿಲ್ಲದೆ ಗೆದ್ದು ಓಡಿಸಿ ಈಗಲೇ ಈ ಮಧುರೆಯ ನಾರನ್ನು ನಿಮ್ಮನ್ನು ಏನು ಮಾಡಿ ಬಿಡುವನು ಎಂಬ ಮುಚ್ಚು ರಕ್ಷಕ ಬಾಯಿಮುಚ್ಚು ಹಾಗಾದರೆ ನನಗಿನ್ನು ಅನಾರೋಗ್ಯವಿಲ್ಲ ಶೇಂದ್ರನ ಮನೆಗೆ ಕರೆದು ತರಲೇ ಉತ್ಸಾಹಶಾಲಿ ಅವಳು ನನ್ನ ಅಣ್ಣನನ್ನು ಹಾಗೆ ಇದು ತೀರಿಸಿದರೆ ಆ ಪಟ್ಟಣದ ಸಾಯಬೇಕಾದವನು ಈವರೆಗೆ ಉಳಿದಿರುತ್ತಿರಲಿಲ್ಲ ಅವನಿಗೆ ಕನ್ನಡ ಉದುರಿಯುವುದೇ 8-10 ವರ್ಷಗಳಿಂದ ಬೇಸಿಗೆಯಲ್ಲಿ ಅಡೆದಾಡುವವನಿಗೆ ಕನ್ನಡವೂ ಬಾರದೆ ಕೆಲವು ಸಮಯಗಳಲ್ಲಿ ನನಗಿಂತ ಚೆನ್ನಾಗಿ ಮಾತನಾಡುತ್ತಾನೆ ಏಕೆ ಇಲ್ಲಿ ಆ ವಿಷಯವನ್ನು ತಮಿಳಲ್ಲಿ ಮಾತಾಡುವುದಾಗದು ನಮ್ಮವರಲ್ಲಿ ಯಾರ ಕಿವಿಗಾದರೂ ಬಿದ್ದರೆ ಕಷ್ಟವಾಗುವುದು ನಮಗೆ ಮಾತ್ರ ಈ ಹಾಳು ಕನ್ನಡವು ಹೀಗೆ ತಿಳಿದಿರುವುದು ಈಗ ಬಹಳ ಕ್ಷೇಮಕರವಾಗಿದೆ ತರ್ಪಣದ ಮಟ್ಟು ಮಳೆ ಈ ಮಂದಿರದಲ್ಲಿ ಈಗ ಅಪ್ಪು ನೀನು ವೀರಮಲಾ ತಮ್ಮ
पुस्तक कागे नीने मातनाडवेयो नानु बंदु पकड़िसलो हाड़ी ना पुस्तक आते हागादरे निन्न नालिगेयु उडुगि होगिल्ल अदु अवर पुस्तक अष्टे अल्ल अदवरेगे एनु नन्नु बरेदिरुवे हाड़ुगळन्नु अदन्न कंडु अदन्न नन्न होय्यलंतेने अदन्न हागे बिट्टु ओडुतिरुवे तेम्मा अदन्न एत्तुकोंडु तोळु
ಸೂಚಿಸಿದರೆ ಗೌಡರು ಮಾತ್ರವಾಗಿರುವುದಕ್ಕೆ ನನಗೆ ಒಪ್ಪಿಗೆಯೂ ಇಷ್ಟವೂ ಇರುವುದಾದರೂ ಮಹಾಜನರ ಆಜ್ಞೆಗೆ ಎದುರಾಗಲಾರೆನು. ಈ ವಿವಾದವು ವೇಷಾಂತರದ ಮಹಾರಾಜದ್ರೋಹದಂತೆ ತೋರುತ್ತಿರುವುದು. ಅಲ್ಲ ಮನ್ನಮ್ಮ, ಮತ್ತೆ ನೀನು ವಾದಿಸುವಂತಲ್ಲದೆ ಆವುದೋ ಸ್ವಾರ್ಥ ಪರತೆಯ ಹೀನ ಲಕ್ಷ ಸಾಧನೆಗೋಸ್ಕರವಾಗಿಯೇ ಮಹಾರಾಜರು ಗೌಡರುಗಳನ್ನೆಲ್ಲ ಕೈಮುರಿದು ನಿರ್ಬಲರನ್ನಾಗಿ ಮಾಡುವ ಈ ಮಂತ್ರ ಪ್ರಯೋಗಕ್ಕೆ ಹೊರಟಿದ್ದರೆ ನನ್ನ ಕೈಯಾರೆ ಆಗುವುದು ಮೈಸೂರು ರಾಜ್ಯದ ಬಿಗಿಯನ್ನು ಪೆಪ್ಪನ್ನು ಮಾನವನ್ನು ಉಳಿಸಿಕೊಳ್ಳುತ್ತಾರೆ ಮಾಡುವೆನು. ಮನ್ನಮ್ಮ, ಮಹಾರಾಜರು ನಿಷ್ಕಪಟ ಸಾತ್ವಿಕತೆಯಿಂದಲೇ ಹೀಗೆ ಮಾಡುತ್ತಿರಬಹುದಾದರೂ ಬೇಗನೆ ಕೇಡಿನಲ್ಲಿ ರಾಜ್ಯದ ಆಡಳಿತವು ಸಡಿಲ ಸರ್ವನಾಶವಾಗುವುದರಲ್ಲಿ ಪರ್ಯವಸಾನವಾಗಬಹುದು. ಹೇಗೆಂದರೆ ಆಯಾ ಹಳ್ಳಿಯೂರುಗಳಲ್ಲಿ ಗೌಡಂದಿರು ಹಿಂದಣಂತೆ ಪ್ರಬಲರಾಗಿ ಆಳುತ್ತಿದ್ದವರಿಗೆ ಊರೊಳಗಣ ದುರ್ಜನರಿಗೂ ಹೊರಗಣ ಸೂರೆಗಳರಿಗೂ ಹೆದರಿಕೆ ಇರುತ್ತಿದ್ದು ಗೌಡರನ್ನು ಹೀಗೆ ಅಬಲರಾಗಿ ಮೋಚಿಕೊಂಡು ಮೂಲೆಗೆ ಬಿದ್ದರೆ ಪ್ರತಿಯೊಂದು ಗ್ರಾಮವೂ ತಲೆಯೂರು ಗಡಿಯೂರು ಸ್ವದೇಶದ ದುಷ್ಟರಿಗೂ ಪರದೇಶದ ಪೌಜುಗಳಿಗೂ ಎದುರುಕೊಟ್ಟು ಆವಾಗಲೂ ಕತ್ತಿಯ ಬಾಯರ ಮೇಲೆ ಜೀವಿಸುತ್ತಿರಬೇಕಾಗಬಹುದು. ಹೌದು, ಈ ವಿಷಯದಲ್ಲಿ ಮಹಾಸ್ವಾಮಿಯವರನ್ನು ವಿಚಾರಿಸಿ ಅವರನ್ನು ಎಚ್ಚರಿಸುವೆನು. ಹೌದು, ಅದು ಉತ್ತಮ. ಕುಳಿತುಕೊಂಡ ಮಗುವಲ್ಲಿ ಬನ್ನಿ
ನಾವು ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುತ್ತಿರೋಣ ತಾಯಿ. ಅಷ್ಟರೊಳಗಾಗಿ ಗುತ್ತಿಗೆ ನಿಂತ ನಮ್ಮ ಕಾವಲು ಬೇರೆಯವರು ಬಂದು ಸೇರಬಹುದು. ಕುಳ್ಳಿ ತಾಯಿ, ನಾನು ಹತ್ತಿರದಲ್ಲಿ ದಿನುತ್ತಿರುವ ಕೊರೆಗೆ ಹೋಗಿ ಬರುವೆನು. ಹೆದರಬೇಡ, ಒಂಟಿ ಇಲ್ಲಿಯೇ. ಒಂಟಿ, ನಿನ್ನ ಕಡ್ಗವನ್ನು ಕೈಗಳೆದುಕೊಂಡು ಬಿಲ್ಗೆ ಹೆದೆಯ ಮೀರಿಸಿ ಅಮ್ಮು ಕೊಟ್ಟು ಸಿದ್ಧನಾಗಿ ನಿಂತಿರೋ ನಮ್ಮ ಕಾವಲು ವೀರರು ಬಂದು ಸೇರುವವರೆಗೂ ನಿನ್ನ ಮೈಯೆಲ್ಲವೂ ಕಂಗಳಾಗಿರಲಿ. ಜೋಕೆ ಅಪ್ಪನೇ. ತಾಯಿ, ನಾನು ತ್ವರಿತವಾಗಿ ಹಿಂದಿರುತ್ತೇನೆ. Thank you.
ಇಲ್ಲೋಳಗ Ah.
ಇಷ್ಟು ಸೊಂಪಾಗಿ ಬೆಳೆದು ಕಂಗೊಳಿಸುತ್ತ ರೌದ್ರ ಪ್ರವೃತ್ತಿ ಇಲ್ಲದ ದಟ್ಟನದಿಯಂತೆ ಹೀಗೆ ಪಶು ಪಕ್ಷಿಗಳಿಗೆ ಆಶ್ರಯವಾದ ಆಶ್ರಯಧಾರವಾಗಿರುವ ಈ ಗೋಪನ್ನು ಅಪ್ಪಾಜಿಯವರು ನಡೆಸಿದ್ದು ಇತ್ತ ಇತ್ತಲ್ಲು ಈ ಹಾಸೆ ಅದನ್ನು ನೋಡಿದೆ ನಿಮಿಷ ನೀನೀಗಲೇ ಶ್ರೀಮಂತ ನಂದರಾಜರನ್ನು ಕರೆದುಕೊಂಡು ಬಾ. ಅಪ್ಪಣೆ. ಇದನ್ನು ಅಳೆದು ಮಹಾಸ್ವಾಮಿ ಶ್ರೀಮಂತ ದಳವಾಯಿಯವರು ಬರುತ್ತಿದ್ದಾರೆ. ಮಹಾಸ್ವಾಮಿಯವರ ಕಟ್ಟಪ್ಪಣೆಯಾಗಿದೆ. ಅಪ್ಪಣೆ ಮಹಾಸ್ವಾಮಿ. ಸ್ವಯಂ ನೀವೇ ಕುದುರೆಯೇ ನಮ್ಮ ಕಾವಲಿಗರಾದರೂ ಈ ತೋಪಿನ ಹೊರಸುತ್ತಲ ಆ ವರವನ್ನು ಸಮೀಪಿಸದಂತೆ ನಿಮ್ಮ ಕಣ್ಣಾರೆ ನೋಡಿ ವಿಚಾರಿಸಿಕೊಳ್ಳುತ್ತಿರಬೇಕು. ಹೋಗು. ಸಕ್ಕನು ಕಹಳೆಯನ್ನು ಬಾಧಿಸಿ ಕರೆಯುವವರೆಗೆ ಆರು ನೀವು ಈ ತೋಪಿನ ಪ್ರವೇಶಿಸಲಾಗದು ಶ್ರೀಮಂತರೇ. ಅದೇ ನಿಮಿಷ ಮಹಾಸ್ವಾಮಿ
ಅಪ್ಪಣೆ ಮಹಾಸ್ವಾಮಿ.
ನಾಲ್ಕು ಗೋಡೆಗಳನ್ನು ಹೊರಗೆ ನಿಂತಿರುವ ಕಂಪನಿಗಳಿಗೆ ವೈದ್ಯವು ಸಿದ್ಧವಾಗಿರುವುದೆಂಬುದನ್ನು ವಹಿಸುವುದು ಸುಲಭವಲ್ಲ ಮಹಾಸ್ವಾಮಿ. ನಡೆಯಲಿ ಸರ್. ಮಹಾಸ್ವಾಮಿ ಪಟ್ಟಾಭಿಷಿಕ್ತರು ಅಂತ ಶೋಧನವು ಪುಣ್ಯಭಾವಸನ್ನುವಾಗ ನಿಶ್ಚಯ ಮಾಡಲು ಮುಕ್ತವಾಗಲು ಆಗಬಹುದು. Yeah.
ಆದುದರಿಂದ ಪಟ್ಟಣ ಮಹಾವೈಭವದಿಂದ ಅಲಂಕೃತವಾಗಿರಬೇಕೆಂದು ಸೂರ್ಯೋದಯ ನಂತರದಲ್ಲಿ ಆರು ಗಳಿಗೆಗಳಿಗೆ ನೆರವೇರುವ ಈ ಮಂಗಳೋತ್ಸವಕ್ಕೆ ತಗುವ ವೇಷಭೂಷಣಗಳನ್ನು ಧರಿಸಿ ಪಟ್ಟಣಿಗರು ಉತ್ಸಾಹಶೀಲರಾಗಿ ಅರಮನೆಯ ಆದರೆಯ ಪ್ರಾಂಗಣದಲ್ಲಿ ನೆರೆದಿರಬೇಕೆಂದು ಗಂಗುಳ ವಹಿಸಿರುವೆನು. ಆ ಬಳಿಕ ಆಗ ಅರಮನೆಗೆ ಬರುವವರಿಗೆ ಅಂದನ ಛತ್ರ ಚಾಮರ ಕುದುರೆಗಳು ಮಗಲ್ದೀಪಿಗೆ ವಾದ್ಯ ಮುಂತಾದವುಗಳನ್ನು ಎಂದಿನಂತೆ ಕೇಳಿದರು ಏರ್ಪಡಿಸಿರುವೆನು. ದೇವಸ್ಥಾನಗಳಲ್ಲಿ ಮಹಾಭಿಷೇಕೋತ್ಸವಗಳಿಗೂ ನಾಣಕ ಪೂಜೆಗೂ ಆಯುಷ್ಯ ಹೋಮ ಹವನಾದಿ ವೈದಿಕ ವಿಧಿಗಳಿಗೂ ಶ್ರೀ ನೃಸಿಂಹನ ಸೇವೆಗೂ ಎಲ್ಲವೂ ಸಿದ್ಧವಾಗಿರುತ್ತವೆ. ವಿಚಾರಿಸುವೆ ವಿಷ ಅಷ್ಟು ಸಿದ್ಧವಾಗಿರುವ ಮಹಾಸ್ವಾಮಿ. ಮಹಾಸ್ವಾಮಿ ಮತ್ತದೇನು? ಆ ತೋಪಿನ ಯುವತಿಯ ವಿಷಯ ಬಂದಿಲ್ಲಿ ಮಹಾಸ್ವಾಮಿಯವರಿಗೆ ತಪ್ಪದೆ ವಿಜ್ಞಾಪಿಸಬೇಕೆಂದು ಆಜ್ಞೆಯಾಗಿದ್ದಿತು. ಹೇಳು. ಆಕೆಯು ಹೇಳಿದುದರಲ್ಲಿ ದ್ಯೂಜನಾಪಳ್ಳಿಯಿಂದ 25 ಮಂದಿ ಜಟ್ಟಿಗರು ಬಂದು ಈ ಪ್ರಾಂತ್ಯದ 5-6 ಜನ ಮಲ್ಲರೊಡನೆ ಸೇರಿ ಗುಪ್ತವಾಗಿ ಮಹಾಸ್ವಾಮಿಯವರಿಗೆ ಅಹಿತವನ್ನು ಆಲೋಚಿಸುತ್ತಿರುವರು. ಅವರೊಡನೆ ಮನ್ನಮ್ಮ ರಾಜಗೌಡರು ಸೇರಿರುವರಂತೆ. ಏನು? ಹೌದು ಮಹಾಸ್ವಾಮಿ. ತಗವಾಯ. ಈ ವಿವರಗಳನ್ನು ಮಹಾಸ್ವಾಮಿಯವರಿಗೆ ಭಿನ್ನಭ ಮಾಡಬೇಕೆಂದು ಆಕೆಯು ನನ್ನನ್ನು ಪ್ರಾರ್ಥಿಸುತ್ತಿದ್ದಾಗ ಅವಳ ಹಿನ್ನೆಲೆ ಕತ್ತರಿಯೊಳಗಿನ ಕರಾಳಕ್ಕೆ ಕೆಂಗೂತ್ರ ಭೂತವನ್ನು ಆವಿರ್ಭವಿಸಿ ಆಕೆಯನ್ನು ಹಿಡಿದಿಟ್ಟುಕೊಂಡು ತೋಪಿನೊಳಗೆ ನಡೆದು ಹೋಗಿ ಕಣ್ಮಾಯವಾಗಿ ಆ ಕ್ಷಣವೇ ನಾನು ಬೆನ್ನಟ್ಟಿ ಹೋಗಿ ಆರಾಧ್ಯ ಹುಡುಕಿತ್ತು. ತೋಪಿನೊಳಗಿನ ದಾಟಾಂಗ ಕಾಲದಿಂದ ವ್ಯರ್ಥವಾಯಿತು. ಈಗ ಅಂದಿನಿಂದ ಈಗಲೂ ಆ ತೋಪಿನ ಸುತ್ತ ತಕ್ಕ ಕಾವಲನ್ನು ಏರ್ಪಡಿಸಿದ್ದೇನು. ಆದ್ದರಿಂದ ಇಲ್ಲಿ ನಮ್ಮಿಂದ ಆಗಬೇಕಾದುದು. ಮಹಾಸ್ವಾಮಿ, ಆಕೆಯ ಮಾತು ನಿಜವೆಂದೇ ತೋರುತ್ತದೆ. ಎಂದರೆ ನಾವು ಎಚ್ಚೆತ್ತಿರುವುದು ಒಳ್ಳೆಯದು. ಅವನು ಮಹಾಸ್ವಾಮಿ ತಳವಾಯಿ ಬರಿಯ ಸಿಂಹಾಸನವೆಂಬುದು ಇಂತಹ ದಾಸ್ತ ಸಂಖ್ಯೆಯ ಕಂಟಕಗಳಿಂದ ನಿಬಿಡವಾಗಿದ್ದರು ಕ್ಷತ್ರಿಯ ಸಾರನ ಲೀಲಾರಂಗವಾದ ಪಟ್ಟಪೀಠ ಅದು ಎಂಬುದನ್ನು ಮರೆಯದೆ ಈ ಬಗೆಯ ಬೆಳಕಿ ವೃತ್ತಾಂತಗಳನ್ನು ಆಸ್ಥಾನದವರೆಗೆ ತಾರದಿರು. ಅಪ್ಪಣೆ ಮಹಾಸ್ವಾಮಿ. Thank you.
ಶ್ರೀಮಂತರೇ. ಆ ತೋಪಿನ ಹೆಂಗಸಿನ ವಿಷಯದಲ್ಲಿ ಏನು? ಆಕೆಯು ಮತ್ತೇನನ್ನು ಹೇಳಿದರೆ ಹಾಗೆ ನನಗೆ ನಿಮಗೆ ಆ ಸುಂದರಿಗೂ ನಿಮಗೂ ಪರಿಚಯ ಸ್ನೇಹ ಉಂಟೆಂದೇ ನನಗೆ ತಿಳಿದಿರಲಿಲ್ಲ.
ಅಂದ್ರೆ ಏನೋ ಅದೇ ನನ್ನ ನೋಡುತ್ತಿರುವೆ ನಿನ್ನ ತಲೆ ಏನೋ ಮಹಾಸ್ವಾಮಿಯವರಿಗೆ ನೀನು ಆರೋಪಿಸುತ್ತಿರುವ ಕಾರಣ
ಎಂದರೆ ಸಾಕ್ಷ್ಯವೂ ಬೇಕೇನು? ಯಮಧರ್ಮನನ್ನೂ ಮರುಗೊಳಿಸಿ ವಂಚಿಸಬಲ್ಲ ತಮ್ಮ ಮುಗುಳ್ನಗೆ ಎಂಬ
ಏನು ಶ್ರೀಮನ್ ಮಹಾರಾಜರ ಅಂಗರಕ್ಷಕ ದಳಪತಿಯು ಮೀಸೆ ಆ ಮೀಸೆಯ ಬ್ರಹ್ಮಚಂದ ಹೇಳು ಬಸವಲಯ್ಯ ನನ್ನ ಆಸ್ತಿಯು ಪರಶಿವನಿಗೆ ಮಾತ್ರ ಅರ್ಥವಾಗುವಂತಿದೆ ಇಂತ ನನ್ನಿಂದ ಉಪಕೃತರಾಗುವ ಈ ಮಂದಿಗೆ ನನ್ನ ವಿಷಯದಲ್ಲಿ ಶಂಕೆ ಆದರ ಮಹಾರಾಜ ಪಕ್ಷದವರು ಪ್ರಭುದ್ರೋಹಿ ಎಂಬಂತೆ ನನಗೆ ಕಟ್ಟೆ ಸಕಲ ಕಾವಲನ್ನು ಏರ್ಪಡಿಸಿರುವರು ನಿನಗೆ ಹೌದು ಮಹಾರಾಜರ ವಿಶ್ವಾಸಕ್ಕಿಂತ ನೂರು ಮಡಿ ಕಷ್ಟ ಸಾಧ್ಯವಾದದ್ದು ಆ ಗಿರೀಶನದು ಇತ್ತೀಚೆಗೆ ಹಗಲಿಲ್ಲ ತರುವಾಯ ನನ್ನ ನಗಲಿರದೆ ರಾತ್ರಿಯನ್ನೆಲ್ಲ ಮಹಾರಾಜರ ಸತ್ಯ ಬರವಾಗಿರಲು ನನ್ನ ಮಂಚದಲ್ಲಿ ಕಳೆಯುವನು ಹೌದು ಸಕಾರಣವಾಗಿ ಅಷ್ಟೇ ಅಲ್ಲ ಮೊನ್ನೆ ಆ ವಿಶ್ವನಾಥ ದೀಕ್ಷಿತರ ಮನೆಯ ಸುಂದರಿಯು ಮಹಾರಾಜರ ಆಲಿಂಗನವಾಗಿದ್ದೆಂಬಂತೆ ಜಾಳಿ ತಪ್ಪಿಸಿಕೊಂಡದ್ದು ನನ್ನ ಕೈಮೆಯ ಬಲವೆಂದು ನಿರೀಶನು ಬಲ್ಲನಾದರು ಏನಂದೆ ಬಸವಮಲ್ಲಯ್ಯ ವಿಶ್ವನಾಥ ದೀಕ್ಷಿತರ ಮನೆಯ ಸುಂದರಿ ಆಕೆ ಹೆಸರೇನು ಹೀಗೆ ಬಂದ್ರೆ ಏನಾಯ್ತು ಆಕೆ ಹೆಸರೇನು ನನಗೆ ಸ್ಪಷ್ಟವಾಗಿ ಜ್ಞಾಪಕವಿಲ್ಲ ಕಾಗಿಣಿ ಎಂಬುದೆ ಅದು ನೋಡಿ 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 ಕಾಗಿಣಿ ಆಕೆಗೆ ಏನಾದದು ಆ ಸಾಸ್ವಿಯು ಇಲ್ಲಿಗೆ ಬಂದ ಮಾರನೆಯ ದಿನದೊಳಗಾಗಿ ಬೆತ್ತದ ಅತಿ ಸುಂದರವಾದ ತಟ್ಟೆಯೊಂದನ್ನು ಹೆಣೆದುಕೊಂಡು ತಾನೇ ತೀರ್ಥದ ಪತ್ರ ಪುಷ್ಪ ಫಲಗಳನ್ನು ಭಕ್ತಿಯೇ ಅವತರಿಸಿದಂತೆ ದೇವಾಲಯಕ್ಕೆ ಕುಳಿತಿದ್ದಾಗ ಶ್ರೀಮನ್ ಮಹಾರಾಜರು ಕಂಡರು ಹೇಳು ಒಡನೆ ನಿರೀಶನು ಸಾಕಷ್ಟು ದನಕನಕ ಭೂಷಣಗಳನ್ನು ಉಡುಗೊರೆ ದಂಡಿಗೆಗಳನ್ನು ವಿಶ್ವನಾಥ ದೀಕ್ಷಿತರ ಮನೆ ಕುಯ್ದು ಆಕೆಗೆ ಸಿದ್ಧವಾಗಿದ್ದ ಸೌಭಾಗ್ಯವನ್ನು ತಿಳಿಯ ಹೇಳಿದರು ಪತಿವ್ರತೆ ರೂಪ ಉತ್ತರವನ್ನಿತ್ತಲ್ಲದೆ ವೇದ ಶಾಸ್ತ್ರ ಪುರಾಣಗಳಿಂದ ವಚನಗಳನ್ನೆತ್ತಿ ವಿವರಿಸಿ ಹೀಗೆ ಕಾಣಿಸಿದ ರಾಜನು ತಲೆಯಲ್ಲಿಯ ನಿರೀಶನು ತಮ್ಮ ಲಜ್ಜೆ ಕರ್ತ ಮಾಡಿಕೊಂಡು ಇಂದ್ರಿಯ ನಾಮದವನ್ನು ನಿಗ್ರಹಿಸಿ ಮನುಷ್ಯರಾಗಬೇಕೆಂದು ಉಪದೇಶ ಮಾಡಿ ಕಳುಹಿಸಿದರು ತಮ್ಮದಂಗೆ ಬಾಲಿಸುತ್ತಿದ್ದ ವಿಶೇಷತ ಈಕೆಯನ್ನು ಸಾಗಿಸದೆ ಬಿಡಲು ಮಹಾರಾಜನಿಗೆ ಇಷ್ಟವಿಲ್ಲವಾಯಿತು ಅಂದು ನಟ್ಟಿರದ ಸಮಯದಲ್ಲಿ ನಿರೀಶನ ದೂತರು ಅರಮನೆಗೆ ಹೊತ್ತು ತರುತ್ತಿದ್ದ ಒಂದು ಮನುಷ್ಯ ದೇಹವನ್ನು ಹೇಳು ವೇಷಾಂತರದಿಂದ ಸನ್ನದ್ಧರಾಗಿದ್ದ ಅನೇಕ ಧರ್ಮದವರು ಆಕೆಯಲ್ಲಿ ರಕ್ಷಿಸಿ ವಿಶ್ವನಾಥ ದೀಕ್ಷಿತರನ್ನು ಕುಟುಂಬ ಸಮೇತ ಆರೋ ಬಂಧುವನ ಮನೆಗೆ ಕರ್ಪೂರ ಉಳ್ಳಿಗೋ ಏನು ಕಳುಹಿ ಗೆದ್ದದ್ದು ನಿನಗೆ ಪರಮೇಶ್ವರನು ಸನ್ನು ಮಂಗಳವನ್ನು ಉಂಟು ಮಾಡಲಿ ಈ ವಿಷಯವು ನಿರೀಶನಿಗೆ ತಿಳಿದಿರುವುದರಿಂದ ನನ್ನ ಬಾಳಿಗೆ ಅಸಹ್ಯಕರವಾಗಿದೆ ಗೂಡರಿಗೆ ಆ ಸಜ್ಜೆಯೊಳಗ ಅದನ್ನೆಂದು ತೋರುವುದು ಬಸವಮಲ್ಲಿ ನೋಡಿ ನಿರೀಶನ ನನ್ನ ಕಾವಲುಗಳನ್ನು ನಿಮಗೆ ತಪ್ಪದೇ ಹೇಳುತ್ತಿರುವುದು ನಿಮ್ಮ ಮಹಾರಾಜರು ಮಲಗುವ ಕೋಣೆಯಲ್ಲಿ ಸುಂದರಿಯರು ಯಾರೂ ಇರುವುದಿಲ್ಲವೇ ಒಂದೊಂದು ದಿನ ಪಟ್ಟದ ಮಹಾರಾಜರು ಇರುವುದುಂಟು ಅವರು ಮಲಗುವಾಗ ರತ್ನ ಖಚಿತವಾದ ಬಹಳ ಬೆಳೆಯ ಆಭರಣಗಳನ್ನು ಸುತ್ತಿರುವುದಿಲ್ಲ ಅಷ್ಟೇ ನೋಡಿದ್ರಂತೆ ಏಕೆ ಏನೋ ಕೇಳಿದೆ ಕುತೂಹಲವಿರಬಹುದು ಕೊರುವೆ ಅಂದರೆ ಗೌಡರು ಅವನ ಸಜ್ಜೆಯನ್ನು ಪ್ರವೇಶಿಸುವರು ಆಗಲಿನ ಅವಸರದಲ್ಲಿ ಆ ರಾಕ್ಷಸಾಧನನ್ನು ಕೊಂದು ತೀರಿಸಲು ನಾಶಿಸುವ ಸಾಹಸ ಪ್ರಯತ್ನಗಳು ಕೈಗೂಡಿದರು ವಿಫಲವಾದರು ಗೌಡರಿಂದ ನಮಗಾಗಬೇಕಾದ ಕೇರು ಮಾತ್ರ ನಮಗೆ ತಪ್ಪುವುದಿಲ್ಲ ಸ್ಪಷ್ಟವಾಗಿ ಅಲ್ಲಿಯ ಇರವು ನಡವಳಿಯು ನಮ್ಮವನ್ನೇ ಎಂಬುದನ್ನು ನಾವು ಹೇಳಿದವೆಲ್ಲ ಅತ್ಯಂತವಾಗಿ ಸುಳ್ಳುಗಳೆಂಬುದನ್ನು ಗೌಡರು ಕಂಡೊಡನೆ ಆದ್ದರಿಂದ ನಮಗೆ ನಿಸ್ತಾರವಿಲ್ಲ ಆದ್ದರಿಂದ ಸಜ್ಜೆಯ ಮಾಳಿಗೆಯಲ್ಲಿ ಗೌಡರು ಹೆಚ್ಚು ಹೊತ್ತು ಬದುಕಿರಲಾಗದು ನಾನೇ ಹೊಸದಂಟೆ
Mom's
ನಾವಿತರರಾಗುವವರ ಕಣ್ಣಿಗೆ ಸಿಕ್ಕದ ಆ ಸಂಕೇತ ಸ್ಥಳದಲ್ಲಿ ನಿಲ್ಲಿಸುವ ಹೆಚ್ಚರು ನಿಮ್ಮದಾಗಬೇಕೆಂದು ತುಂಗರಾಯ ವಿಜ್ಞಾಪಿಸಿದನು. ಇನ್ನು ನಿವೇಶನ ದಿಟ್ಟವಾಗಿರುವ ಸತ್ತನೆಂದು ತುಂಗರಾಯನಿಗೆ ಹೇಳು. ಸರಿ Thank you.
ನೋಡಿ ಬೆಳ್ದಿಂಗಳು ಬೆಳ್ಳಂ ಬರಿವಂತೆ ಈ ಮೌನಗಾಮಿನಿಯಾದ ನದಿ ಅದರೊತ್ತುಗಳಲ್ಲಿ ಸೌವರ್ಣ ಕಳಶಗಳೊಡನೆ ಸೌಧ ಶಿಖರಗಳನ್ನೊಳಗೊಂಡಿರುವ ರಾಯಕೊಂಡೆ ಇದ್ದ ಈ ಚಂದ್ರವನ ದೂರದ ದಿಗಂತಗಳಲ್ಲಿ ತಮ್ಮ ನೀಲವರ್ಣದ ಉಚಿತ ಸೌಭಾಗ್ಯದಿಂದ ಕೌಮುದಿಯ ಸಂಪನ್ನು ಸಾಂದ್ರ ಮಾಡುತ್ತಿರುವ ಆ ಪರ್ವತ ಶ್ರೇಣಿ ಗಗನರಂಗಕ್ಕೆ ಮಾತ್ರ ಶರದವನ್ನು ಅಳವಡಿಸಿ ಸಹೃದಯ ಲೋಕಕ್ಕೆ ಆಹ್ಲಾದ ಉಲ್ಲಾಸಗಳನ್ನು ಬೀರುತ್ತಿರುವ ಆ ಚಂದ್ರ ಇದರ ಸಾವಂತರಂತಿರುವ ದೇವಾಯತನಗಳ ಗೋಪುರಾಗ್ರಗಳ ಇತರ ಪ್ರಾಸಾದ ಶಿಖರಗಳ ಓಲಗಳೊಡನೆ ಹೊರಗೋಟೆಯ ಕೊತ್ತಲಗಳಲ್ಲಿ ಬೆಳ್ಳಿದರಿಗಂಟಿನ ಕೆಳಗೆ ಮೊಗದೂರಿ ತೊಳಗುತ್ತಿರುವ ಪಿರಂಗಿಗಳೊಡನೆ ತನ್ನ ಮೈಸಿರಿಯು ಪಟ್ಟಣದ ಅಭಯ ಭಾವವನ್ನು ಪ್ರಕಟಿಸುತ್ತಿರಲು ಕಾವೇರಿಗೆ ಅಗಲಾಗಿರುವ ಈ ದುರ್ಗವು ವೀರ ರಂಜನ ಮಾಡುತ್ತಾ ಹೇಗೆ ರಮ್ಯವಾಗಿದೆ. ಇದಾವುದೂ ನಿಮಗೆ ಬೇಕಾಗಿಲ್ಲ. ಇಲ್ಲ ಹೌದು, ಶೋಕಾಕುಲರಿಗೆ ಏಕಾಂತವಾಸಕ್ಕಿಂತ ಉತ್ತಮ ತರದ ಔಷಧವಿರುತ್ತದೆ. ಆದುದರಿಂದ ನೀವು ನಿಮ್ಮ ಊರಿಗೆ ಹಿಂತಿರುಗಿ ಹೋಗಿ ಸ್ವಸ್ಥವಾಗಿರುವುದು. ಮಹಾಸ್ವಾಮಿ ಒಪ್ಪುವರೆ? ನೀವೇ ಕೇಳಿ, ಮತ್ತೆ ಮತ್ತೆ ನೆನೆಗುಡುತ್ತಿದ್ದರೆ ಒಪ್ಪುವರು. ಎಲ್ಲವನ್ನು ಮಹಾಸನ್ನಿಧಾನಕ್ಕೆ ವಿನಯಿಸಿಕೊಳ್ಳುತ್ತೇನೆ. ಏನು ನಮ್ಮೂರಿಗೆ ನಾವು ಹೋಗಬೇಕಾದ ವಿಷಯಗಳು? ಹೌದು, ನೀವು ಹೊರಟರೆ ಹನುಮ ಮಲ್ಲನು ನಿಮ್ಮ ಜೊತೆ ಬರುವನು. ಇನ್ನುಳಿದ ಬಸವಮಲ್ಲಯ್ಯನವರನ್ನು ಕ್ಷಿಪ್ರವಾಗಿ ಕಳುಹಿಸಿಕೊಳ್ಳುವೆನು. ನಾನು ಈಗಲೇ ನಾಲ್ಕಾರು ಸೇನಾಪತಿಗಳನ್ನು ಒಳಗೆ ಹೋಗಿ ಬಸವಮಲ್ಲಯ್ಯನವರನ್ನು ಮಹಾಸನ್ನಿಧಾನ ಸಜ್ಜಿನ ಹೊರಟಿಗೆ ನಡೆಸಿಬಿಡಬೇಕು. ಆತನನ್ನು ಗಾಳದೆರೆಯಂತೆ ಉಪಯೋಗಿಸಲು ಅನುಕೊಂಡಿದ್ದ ನಿರೀಶನಿಗೆ ನೀವು ಹೇಳಿದಂತೆ ಈ ದ್ರೋಹಿಗಳ ಗುಪ್ತ ಲೋಚನದ ಪಾಳು ತುದಿಗಳೆಲ್ಲ ತಿಳಿದಿದ್ದಿರಬೇಕು. ನೀವಿಲ್ಲಿಯೇ ಇನ್ನೂ ಸ್ವಲ್ಪ ಹೊತ್ತು ಇದ್ದು ಬರುವೇನು? ದಿಡ್ಡಿಯ ಕಾವಲಿಗರಿಗೆ ನೀವು ಕೋಟೆಯ ಹೊರಗಿರುವುದನ್ನು ಜ್ಞಾಪಿಸಿರುವೆನು. ಏತಕ್ಕೋಸ್ಕರವಾಗಿ ನೀನಿತ್ತು ನಮಗೆ ತಪದ ಬಗೆಯನ್ನು ಸಾಧಿಸಲು ಒಪ್ಪಿದೆಯೋ? ಆ ದ್ರೋಹ ನಿಗ್ರಹವು ನಮ್ಮಿಂದಲೇ ನಡೆದಿದ್ದರೂ ಅದು ನಮ್ಮ ಆದಳಿನ ಕರ್ತವ್ಯವಾಗಿರಲಿಲ್ಲವೇ? ನಿನ್ನ ಪಿತೃಗಳು ತಪ್ಪದೇ ಆಧರಿಸಿ ಓರಗಿಸಿಕೊಡುತ್ತಿದ್ದ ಯದುವಂಶದಲ್ಲಿ ಹುಟ್ಟಿದವನಾದ ರಾಜನಿಗೆ ಬಲ್ಲಂತೆ ಸಹಾಯ ಶಕ್ತಿಗಳನ್ನು ಅಳವಡಿಸಿಕೊಡುವುದು ನಿನ್ನ ಕರ್ತವ್ಯ ಧರ್ಮವಲ್ಲವೇ? ನಾನೇ ನಿನ್ನ ಜೀವದಾಳೆ. ಅಧಿಕಾರ ಶಕ್ತಿಗಳಿಲ್ಲದ ಇಬ್ಬರನ್ನಾಗಿ ಸಿಗುತ್ತಾರೆ.
ಕಲ್ಪಿಸಿಕೊಳ್ಳುತ್ತವೆ. ಸೂರ್ಯ ಪ್ರತಿಬಿಂಬದ ಅವಶ್ಯಕತೆ ಉಂಟಾಗಿದೆ. ಗೌಡವರೆಯ ಚಂಚಲವಾಗುವ ಹಸ್ತಿರ ಸ್ವಭಾವದ ನೀರ ಮಡಿಕೆಗಳನ್ನ ಬರಿದು ಮಾಡಿ ಒಡೆದು ಕೊಡೆದು ಆ ಎಲೆಗಳಲ್ಲಿ ಭದ್ರದರ್ಪಣಗಳನ್ನ ಸ್ಥಾಪಿಸಿರುವುದು ದುಶ್ಯಾಸನದ Thank you.